ಈ ಬಿಗ್ ಬಾಸ್ ಕನ್ನಡ ಸ್ಟಾರ್ಟ್ ಆಗಿ ಕೇವಲ 2 ದಿನಗಳು ಕಳೆದಿವೆ. ಆದರೆ 2ನೇ ದಿನನೇ ಈಗ ಅಚ್ಚರಿಯಾದಂಥ ಬೆಳವಣಿಗೆ ಆಗಿದೆ. ಜನರು ಕೂಡ ಬಿಗ್ ಬಾಸ್ನ ಒಂದು ಸೆಲೆಕ್ಷನ್ ಲಿಸ್ಟ್ ಮೇಲೆ ತುಂಬಾನೇ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 10 ಸೀಸನ್ನಲ್ಲಿ ಮಾಡಿದ ಸೆಲೆಕ್ಷನ್ಗೂ ಹಾಗೂ 11ನೇ ಸೀಸನ್ನಲ್ಲಿ ಮಾಡಿದಂಥ ಸೆಲೆಕ್ಷನ್ಗೂ ತುಂಬಾನೇ ಒಂದು ಡಿಫ್ರೆನ್ಸಸ್ ಕಂಡುಬರುತ್ತೆ. ಕಂಟೆಸ್ಟೆಂಟ್ಗಳ ಲಿಸ್ಟ್ನಲ್ಲಿ ಬಹುತೇಕ ಜನರು ಅಂದರೆ 80%ನಷ್ಟು ಕಲರ್ಸ್ ಕನ್ನಡಗೆ ಸಂಬಂಧಪಟ್ಟವರನ್ನು ಆಯ್ಕೆ ಮಾಡಲಾಗಿದೆ. ಅದರಲ್ಲೂ ಕೂಡ ಸೇಮ್ ಕ್ಯಾಟಗರಿಯಿಂದನೇ ಚೂಸ್ ಮಾಡಲಾಗಿದೆ. ಹೀಗಾಗಿ ಜನರು ಕೂಡ ಈ ಥರದ ಒಂದು ಸೆಲೆಕ್ಷನ್ ಬೇಕಾಗಿತ್ತ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಈ ಬಾರಿಯ ಬಿಗ್ ಬಾಸ್ನ 2 ಎಪಿಸೋಡ್ನ ನೋಡಿದ ಮೇಲೆ ನಿಮಗೆ ಅನಿಸೋದೇನಪ್ಪ ಅಂತಂದರೆ, ಕಂಟೆಸ್ಟೆಂಟ್ಗಳು ಎಂಟರ್ಟೈನ್ಮೆಂಟ್ಗಿಂತ ಜಾಸ್ತಿ ಜಗಳನೇ ಆಡೋಕ್ಕೆ ಬಂದವ್ರ ಥರ ಕಾಣಿಸ್ತಿದ್ದಾರೆ. ಏಕೆಂದರೆ ಕಳೆದ ಒಂದು ಸೀಸನ್ 10ರ ಒಂದು ಕಾಂಟ್ರವರ್ಸಿಗಳನ್ನು ನೋಡಿಕೊಂಡು ಅದೇ ರೀತಿ ಡೇ 1ನಿಂದ ಈ ಸೀಸನಲ್ಲಿ ಫಾಲೋ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಇದು ಬಿಗ್ ಬಾಸ್ನ ಎಂಟರ್ಟೈನ್ಮೆಂಟ್ಗಾಗಿ ನೋಡ್ತಿದ್ವಿ, ಆದರೆ ಈಗ ಯಾವ ಒಂದು ಕಾಂಟ್ರವರ್ಸಿ ಆಗುತ್ತೆ ಅಂತ ಕಾಯಬೇಕಾಗಿದೆ. ಸೊ ಇವತ್ತು ಬಂದಂಥ ಬಿಗ್ ಬಾಸ್ನ ಒಂದು ಪ್ರೊಮೋದಲ್ಲಿ ಹೊಸದೊಂದು ಕಾಂಟ್ರವರ್ಸಿ ಆಗುವಂಥ ಸಾಧ್ಯತೆ ಇದೆ. ಅದೇನಪ್ಪ ಅಂತಂದರೆ, ಈ ಒಂದು ಸೀಸನ್ನ ಕಂಟೆಸ್ಟೆಂಟ್ ಆದಂತಹ ಆಯರ್ ಜಗದೀಶ್ ಅವರು ಮನೆಯಿಂದ ಹೊರ ಹೋಗ್ತೀನಿ ಅನ್ನುವಂಥ ಒಂದು ಪ್ರೊಮೋವನ್ನು ಬಿಗ್ ಬಾಸ್ ಶೇರ್ ಮಾಡಿಕೊಂಡಿದೆ. ಈ ಬಿಗ್ ಬಾಸ್ ಹಂಚಿಕೊಂಡಂಥ ಪ್ರೊಮೋದಲ್ಲಿ ಲಾಯರ್ ಜಗದೀಶ್ ಅವರು ಎಲ್ಲರೊಟ್ಟಿಗೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅನ್ನುವಂಥ ಪ್ರೊಮೋವನ್ನು ಬಿಟ್ಟಿದ್ದಾರೆ. ಇವರೇನಾದರೂ ನಿಜವಾಗಿಯೂ ಮನೆಯಿಂದ ಹೊರ ನಡೆದರೆ ಹಿಸ್ಟ್ರಿಯಲ್ಲಿ ಈ ರೀತಿಯಾಗಿ ಮನೆಯಿಂದ ಹೊರ ಹೋದಂತಹ ಮೊದಲನೇ ಕಂಟೆಸ್ಟೆಂಟ್ ಆಗಿ ಲಾಯರ್ ಜಗದೀಶ್ ಅವರು ಆಗ್ತಾರೆ. ಇನ್ನು ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಎಂಟರ್ಟೈನ್ಮೆಂಟನ್ನು ಮರೆತು ಬರೀ ಜಗಳಕ್ಕೇ ಮುಂದಾಗ್ತಿದ್ದಾರೆ. ಎಲ್ಲರೂ ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಮೆಂಟಲಿ ಫಿಕ್ಸ್ ಆಗಿ ಹೋದೋರ ಥರ ಕಾಣಿಸುತ್ತೆ. ಇಲ್ಲಿ ಕಾಂಟ್ರವರ್ಸಿ ಮಾಡಿದ್ರೇ ಜನ ನಮಗೆ ಓಟ್ ಹಾಕೋದು ಹಾಗೂ ಕಾಂಟ್ರವರ್ಸಿನ ಎಂಟರ್ಟೈನ್ಮೆಂಟ್ ಅಂತ ತಿಳ್ಕೊಂಡಿರೋ ಹಾಗೆ ಕಾಣಿಸ್ತಿದೆ. ಹೀಗಾಗಿ ಎಲ್ಲರೂ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳವಾಡಲೇಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇದೇ ರೀತಿ ಆದರೆ ಬಿಗ್ ಬಾಸ್ನ ಬಗ್ಗೆ ಜನರ ಮನಸ್ಸಲ್ಲಿರುವಂಥ ಅಭಿಪ್ರಾಯ ಚೇಂಜ್ ಆಗೋದಂತೂ ಗ್ಯಾರಂಟಿ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಬಿಗ್ ಬಾಸ್ಗೆ ಸಂಬಂಧಪಟ್ಟಂಥ ಕಂಟೆಂಟ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.